ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್, ಟೆಕ್ಲರ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಎಲೆಕ್ಟ್ರಿಕ್ ಗ್ಯಾಜೆಟ್, ಆ್ಯಕ್ಚುಲಿ ಕಂಟ್ರೋಲ್ ಡಿ ಕಂಪನಿಯವರ ಒಂದು ನೆಬ್ಯುಲೈಸರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿದೆ ನಿಮಗೆ. ಇಲ್ಲೇ ಕಾಣ್ತಾ ಇದೆ ನಿಮಗೆ ಅಡ್ವಾನ್ಸ್ಡ್ ನೆಬ್ಯುಲೈಸೇಷನ್ ಟೆಕ್ನಾಲಜಿ. ಕೊರೋನಾ ಬಂದ ಆದಮೇಲೆ ಈ ನೆಬ್ಯುಲೈಸರ್ ಆಗಲಿ, ಈ ಕೆಲವು ಇನ್ಹೇಲ್ ಮಾಡುವಂತಹ ಒಂದು ಏನು ಪ್ರಾಡಕ್ಟ್ಸ್ ಇದೆ ಇವೆಲ್ಲ ಒಳ್ಳೆ ಸೇಲ್ ಆಯಿತು. ಇದರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ, ನಮಗೆ ಈ ರೀತಿ ಕಾಣ್ತಾ ಇದೆ, ಮೇಡ್ ಇನ್ ಇಂಡಿಯಾ ಕಾಣ್ತಾ ಇದೆ. ಗೊತ್ತಿದೆ ನಮಗೆ ಕಂಟ್ರೋಲ್ ಡಿ ಒಂದು ಒಳ್ಳೆ ಕಂಪನಿ ಅಂತೇಳಿ. ವೆಯ್ಟ್ ಬಂದು 1.4 kg ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಕೆಲವು ಸ್ಪೆಸಿಫಿಕೇಷನ್ಸ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಫಿಷಿಯಂಟ್ ರೆಸ್ಪಿರೇಷನ್ ಥೆರಪಿ, ಲೈಟ್ ವೆಯ್ಟ್ ವಿತ್ ಹ್ಯಾಂಡಲ್, ಲೋ ಆಪರೇಟಿಂಗ್ ನಾಯ್ಸ್, ಈಸಿ ಟು ಕ್ಲೀನ್, ಸೂಪರ್ ಫೈನ್ ಪಾರ್ಟಿಕಲ್ಸ್ ಅಂತ ಹೇಳಿ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದರೆ ಕಾಣ್ತಾ ಇದೆ ನೋಡಿ. ನಿಮಗೆ ಐಡಿಯಲ್ ಫಾರ್ ಪೆಡಿಯಾಟ್ರಿಕ್ ಅಂಡ್ ಅಡಲ್ಟ್ ಯೂಸ್, 1 year ವಾರಂಟಿ ಅಂತ ಅವರಿಲ್ಲಿ ಕೊಟ್ಟಿದ್ದಾರೆ, ಕಾಣ್ತಾ ಇದೆ. ಈ ನಿಮಗೆ ಈಗಲೇ ತಿಳಿದಿರಬೇಕು ಅನಿಸುತ್ತೆ, ಕಂಟ್ರೋಲ್ ಡಿ ನೆಬ್ಯುಲೈಸರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂಥೇಳಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಎಲ್ಲ ವಯಸ್ಕರಿಗೂ ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಇದು ಬಂದು ಆ್ಯಕ್ಚುಲಾಗಿ ಒಂದು ಮೆಡಿಕಲ್ ಕಿಟ್ ಅಂತಲೇ ಹೇಳ್ತೀನಿ. ಇದು ನಾನೇನಕ್ಕಪ್ಪ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆಗಿರೋದ್ರಿಂದ ನಾನು ಇದು ಯಾವ ರೀತಿ ಇದೆ, ಪರ್ಚೇಸ್ ಮಾಡಿದ್ದೀನಿ ಆದರೆ ಯಾವ ರೀತಿ ಇದೆ ಅನ್ನೋದನ್ನು ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನು ತಗೊಳ್ಳಿ, ಇದನ್ನು ಯೂಸ್ ಮಾಡಿ ಅಂತ ನಾನೇನು ತಿಳಿಸ್ಕೊಡ್ತಾ ಇಲ್ಲ ನಿಮಗೆ. ಇಲ್ಲಿ ಕಾಣ್ತಾ ಇದೆ ನಮಗೆ ಒಂದು MRP ಕಾಣ್ತಾ ಇದೆ ನೋಡಿ, 1500 rupees ಅಂತ ಅವರು ಸ್ಪೆಸಿಫೈ ಮಾಡಿದರೆ. ನಾನು ವೀಡಿಯೋ ಹೋಗ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಏನಿದೆ ಪ್ರೈಸು ಅಂಥೇಳಿ. ಬನ್ನಿ ನೋಡೋಣ ಈ ಪ್ರಾಡಕ್ಟು ಹೆಂಗಿದೆ, ನಾನು ಕೊಟ್ಟಿರೋ ಪ್ರೈಸ್ ರೇಂಜ್ಗೆ ಓಕೆನಾ ಇಲ್ವಾ ಅಂತ. ತುಂಬ ಕಂಪ್ನೀಸ್ ಇದೆ ನೆಬ್ಯುಲೈಸರ್ಗಳಲ್ಲಿ, ಆದರೆ ಕಂಟ್ರೋಲ್ ಡಿ ಅನ್ನೋದು ಒಂದು ಸ್ವಲ್ಪ ಮೇಡ್ ಇನ್ ಇಂಡಿಯಾ ಮತ್ತು ಒಂದು ಒಳ್ಳೆ ಪ್ರೀಮಿಯಮ್ ಕಂಪ್ನಿ ಅಂತಲೇ ಹೇಳ್ಬೋದು ಈ ಒಂದು ಮೆಡಿಕಲ್ ಕಾಂಪೊನೆಂಟ್ಸಲ್ಲಿ. ನೋಡೋಣ ಬನ್ನಿ ವಿಡಿಯೋ ಅಲ್ಲಿ ನಾನು ನಿಮಗೆಲ್ಲನು ತಿಳಿಸ್ಕೊಡ್ತೀನಿ. ಬನ್ನಿ ಬಾಕ್ಸ್ನ ಓಪನ್ ಮಾಡೋಣ. ಬನ್ನಿ ಬಾಕ್ಸು ನಮಗೆ ಓಪನ್ ಮಾಡ್ತಾ ಇದ್ರೆ ಕಾಣ್ತಾ ಇದೆ ನಿಮಗೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಾಸ್ಕ್ ಮತ್ತು ಅದರ ಒಂದು ಕನೆಕ್ಟಿವಿಟಿ ಪೈಪ್ಸ್ ಆಗಲಿ ಇದೆಲ್ಲ ಅದರ ಒಂದು ಕಾಂಪೊನೆಂಟ್ಸ್ ಇದು. ಒಂದು ಪ್ಲಾಸ್ಟಿಕ್ ಕವರ್ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ನಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಹೆಂಗೆ ಏನು ಅಂತೇಳಿ. ಮತ್ತು ಇದರಲ್ಲಿ ಕಂಟೆಂಟ್ ಏನೇನಿದೆ ಅಂಥೇಳಿ ಅವರಿಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ. ಕಾಣ್ತಾ ಇದೆ ಕಂಟೆಂಟ್, ಕಂಪ್ರೆಸರ್ ಮೆಷಿನ್ ಇದು ಮತ್ತು ನೆಬ್ಯುಲೈಸರ್ ಕಿಟ್ ಕಂಟೈನಿಂಗು ಇದು ಒಂದು. ಇದರಲ್ಲೇ ಅಡಲ್ಟ್ ಮಾಸ್ಕ್ ಒಂದಿದೆ ಒಂದು, ಮತ್ತು ಇಂಥ ಚೈಲ್ಡ್ ಮಾಸ್ಕು ಇದೆ, ಮತ್ತು ಏರ್ ಟ್ಯೂಬ್, ಯೂಸರ್ ಮ್ಯಾನ್ಯಲ್ ಗೈಡು, ಏರ್ ಫಿಲ್ಟ್ರ್ ಕೂಡ ಇದರಲ್ಲಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ, ಏನೇನು ಕಂಟೈನ್ ಇದೆ ಅಂತೇಳಿ ಬಾಕ್ಸಲ್ಲಿ ಏನೇನಿರುತ್ತೆ ಅಂತೇಳಿ, ಮತ್ತು ಇದು ಯೂಸರ್ ಮ್ಯಾನ್ಯಲ್ ಯಾವ ರೀತಿ ಯೂಸ್ ಮಾಡಬೇಕು ಅಂಥೇಳಿ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಪಿಕ್ಚರ್ ಮುಖಾಂತರ. ಇದು ಒಂದು ಒಂಥರ ಈಸಿ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಇದು ಸುಮ್ಮನೆ ನನಗೇನೋ ಉಸಿರಾಟದಲ್ಲಿ ತೊಂದರೆ ಇದೆ ಅಂತೇಳ್ಬಿಟ್ಟು ನಿಮ್ಮ ಪಾಟಿಗೆ ನೀವು ಹೋಗಿ ತೊಗೊಂಬಂದು ಯೂಸ್ ಮಾಡ್ಕೊಳ್ಳೋ ಒಂದು ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟ್ರನ್ನ ಒಂದು ಕನ್ಸಲ್ಟ್ ಮಾಡಿ, ಡಾಕ್ಟ್ರ್ ಏನಾದರೂ ನೆಬ್ಯುಲೈಸರ್ ಯೂಸ್ ಮಾಡಿ, ನಿಮಗೆ ನಿಮ್ಮ ಒಂದು ಸ್ಥಿತಿಗೆ ನೆಬ್ಯುಲೈಸರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೆ ವಿತೌಟ್ ಕನ್ಸಲ್ಟ್, ಪ್ಲೀಸ್ ಹೇಳ್ತಾ ಇದ್ದೀನಿ. ಈಗ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಡಾಕ್ಟ್ರೆ ಕನ್ಸಲ್ಟ್ ಮಾಡಿ, ಅವ್ರು ಹೇಳಿರೋ ಪ್ರಕಾರ ನಡ್ಕೊಳ್ಳಿ ನೋಡಿ. ಇದು ಮತ್ತು ಇದು ಮೋಸ್ಟ್ಲಿ ಇದು ಏರ್ ಫಿಲ್ಟರ್ ಅನ್ಕೊತೀನಿ, ಜಸ್ಟ್ ಏನಿಲ್ಲ, ಸ್ಪಾಂಜ್ ಇದು ಒಂದು ಶೇಪಲ್ಲಿ ಕಟ್ ಮಾಡಿದ್ದಾರೆ ಅಷ್ಟೇ. ನೋಡೋಣ ಏನಕ್ಕೆ ಯೂಸ್ ಆಗುತ್ತೆ ಅಂಥೇಳಿ. ನಾನು ಇದನ್ನು ಫುಲ್ ಡೀಟೇಲಾಗಿ ನಾನೇನು ಹೇಳ್ಕೊಡ್ತಾ ಇಲ್ಲ ಅಂತೇಳಿದ್ರೆ, ನಾನು ಕೊಟ್ಟಿರೋ ಪ್ರೈಸ್ ರೇಂಜ್ಗೆ ಇದು ಓಕೆನಾ, ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಕಂಪ್ರೆಸರ್ ಏನಿದೆ ಇದು, ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ಕಂಪ್ರೆಸರ್ ಮಿಷಿನು. ಇದನ್ನು ಓಪನ್ ಮಾಡೋಣ ನೋಡಿ. ಅದರಲ್ಲಿ ಮೇಲಿದ್ದ ಒಂದು ಪ್ಲಾಸ್ಟಿಕ್ ಕವರ್ನ ರ್ಯಾಪ್ನ ನಾನು ತೆಗೆದಿದ್ದೀನಿ. ನಮಗೆ ಪ್ರಾಡಕ್ಟ್ ನೋಡೋಕ್ಕೆ ರೀತಿ ಸಿಗ್ತಾ ಇದೆ, ಇಷ್ಟು ಮಾತ್ರ ನಮಗೆ ಬಾಕ್ಸಲ್ಲಿ ಕಂಟೈನರ್ ಅಂತೇಳಿ ಸಿಗೋದು ನಮಗೆ ನೋಡಿ. ನಿಮಗೆ ಕಂಪ್ರೆಸರ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ, ಅದರ ಒಂದು ಸೀರಿಯಲ್ ನಂಬರ್ ಆಗಲಿ, ಅವರ ಒಂದು ವೆಬ್ ಅಡ್ರೆಸ್ ಆಗಲಿ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ರಬ್ಬರ್ನ ಒಂದು ಗ್ರಿಪ್ ಕೊಟ್ಟಿದ್ದಾರೆ. ಇದು ಈ ರೀತಿ ಅಂತ ಹೇಳಿದ್ರೆ ನೆಬ್ಯುಲೈಸರ್ ಆನ್ ಮಾಡಿದ್ರೆ ಒಂಥರ ಆಗಿರೋಂಥ ಸೌಂಡ್ ಬರುತ್ತೆ, ಆ್ಯಕ್ಚುಲಾಗಿ ಸ್ವಲ್ಪ ಶೇಕಿ ಬರುತ್ತೆ, ಅದು ಗ್ರಿಪ್ ಆಗಿರಲಿ ಅಂತೇಳಿ ಅವರು ರಬ್ಬರ್ನ ಒಂದು ಇದು ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಪ್ರಾಡಕ್ಟ್ ನೋಡಿ ಈ ರೀತಿ ಸಿಗ್ತಾ ಇದೆ, ಆನ್ ಸ್ವಿಚ್ ಆನ್ ಸ್ವಿಚ್ ಪಟ್ಟು ಕೊಟ್ಟಿದ್ದಾರೆ. ಈ ಕಡೆ ವೆಂಟಿಲೇಷನ್ಗೆ
ಈ ರೀತಿ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯದು. ಮತ್ತು ಟ್ಯೂಬ್ಸ್ನ ನಾವು ಇದರಲ್ಲಿ ಪೈಪ್ ಕೊಟ್ಟಿದ್ದಾರಲ್ಲ ಇದನ್ನ ನಾವು ಅಲ್ಲಿ ಫಿಟ್ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೆ ಜಸ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೇನಾದರೂ ಇಲ್ಲ ನಮಗೆ ಒಂದ್ಸರಿ ಕನೆಕ್ಟ್ ಮಾಡಿ ತೋರಿಸ್ಕೊಡಿ ಅಂತ ಹೇಳಿದ್ರೆ, ಬೇಕಾದರೆ ನಾನು ಇನ್ನೊಂದು ವೀಡಿಯೋಲ್ಲಿ ನಾನು ನಿಮಗೆ ಬೇಕಾದರೆ ಅದನ್ನು ಕ್ಲಿಯರಾಗಿ ಯಾವ ರೀತಿ ಕನೆಕ್ಟ್ ಮಾಡೋದು, ಎಲ್ಲಿ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಕೂಡ ನಾನು ನಿಮಗೆಲ್ಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಇದೆ ಪ್ರಾಡಕ್ಟ್. ಇದರ ಬೆಲೆ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಅವ್ರು ಎಮ್ ಆರ್ ಪಿ ಬಂದು 1500 ರೂಪಾಯಿ ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಪ್ರೈಸ್ ಬಂದು, ಸೆಲ್ಲಿಂಗ್ ಪ್ರೈಸ್ ಬಂದು 949 ರುಪೀಸ್. ಇದು 1000 ರೂಪಾಯಿಗೆ 50 ರೂಪಾಯಿ ಕಮ್ಮಿ ಇದೆ, 51 ರೂಪಾಯಿ. ಹಾಗಾಗಿ ಈ ಪ್ರಾಡಕ್ಟು ಒಳ್ಳೆ ಈ ಟೈಮಲ್ಲಿ ಒಬ್ಬ ಡಾಕ್ಟ್ರ ಕನ್ಸಲ್ಟ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳೋದು ತುಂಬ ಒಳ್ಳೆಯದಂತಲೇ ಹೇಳ್ತೀನಿ. ಅದು ಈ ಚಳಿಗಾಲದಲ್ಲಿ ಅಂತಲೂ ಕೆಮ್ಮಾಗಲಿ ಉಸಿರಾಟದ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇರುತ್ತೆ ಕೋಲ್ಡ್ಗೆ. ಹಾಗಾಗಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಒಂದು ಸ್ವಲ್ಪ ಇಟ್ಕೊಂಡಿರಿ, ಸೇಫರ್ ಸೈಡ್ಗೆ ಅಂತಲೇ ಹೇಳ್ತೀನಿ ಅಷ್ಟೇ. ಆದರೆ ಇದನ್ನು ಕಂಪಲ್ಸರಿ ಯೂಸ್ ಮಾಡಿ ಅಂತ ಮಾತ್ರ ನಾನು ಯಾವತ್ತಿಗೆ ಹೇಳೋದಿಲ್ಲ. ಯಾಕಂತೇಳಿದ್ರೆ ಅವ್ರವ್ರ ಹೆಲ್ತ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೋ, ಅವ್ರವ್ರ ಬಾಡಿಗೆ ಸಂಬಂಧಪಟ್ಟಿದ್ದೆ ಆ್ಯಕ್ಚುಲಾಗಿ. ಹಂಗಾಗಿ ಹೇಳ್ತಾ ಇದ್ದೀನಿ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಕನ್ಸಲ್ಟ್ ಆದ ಮೇಲೆ ಅವ್ರು ಹೇಳಿದ್ರೆ ಮಾತ್ರ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ತುಂಬ ತುಂಬಾ ಸೇಫ್ ಆಗಿರಿ, ಎಲ್ಲರೂ ಚೆನ್ನಾಗಿರ್ಬೇಕಷ್ಟೇ, ಇನ್ನೇನೂ ಇಲ್ಲ. ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರ್ತೀರಾ, ಎಲ್ಲರೂ ಚೆನ್ನಾಗಿರ್ತೀರಾ, ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರ್ತೀವಿ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಕಾಣ್ತಾ ಇದೆ ಇದು ಒಂದು ಪ್ರಾಡಕ್ಟ್ ಈ ರೀತಿ ಇದೆ ಅಂತೇಳಿ. ನಿಮಗೇನಾದರೂ ಇದರಲ್ಲಿ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ, ಯಾವ ರೀತಿ ಕನೆಕ್ಟ್ ಮಾಡೋದು ಮತ್ತು ಅದರ ಹೆಂಗೆ ಯೂಸ್ ಮಾಡೋದು ಅಂತ ಬೇಕಾದರೆ ನೀವು ತಿಳಿಸ್ಕೊಡಿ ಅಂತ ಹೇಳಿದ್ರೆ, ಕಮೆಂಟ್ ಸೆಕ್ಷನ್ ನೀವು ತಿಳಿಸಿದ್ರೆ ನಾನು ಬೇಕಾದರೆ ಫರ್ದರ್ ಇನ್ನೊಂದು ವಿಡಿಯೋ ಕೂಡ ನಾನು ನಿಮಗೆ ಮಾಡ್ತೇನೆ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಒಂದು ನಿಮಗೆ ಅಲ್ಲಿವರೆಗೂ ಬಾಯ್.